ಎವರ್ಗ್ರೀನ್ ಅಲ್ವಾ ಅದು, ಎವರ್ಗ್ರೀನ್ ಪ್ರೀ, ಎವರ್ಗ್ರೀನ್ ಪ್ರೀತಿ, ಟೆಂಪ್ರರಿ ಅಲ್ಲ ಪ್ರೀತಿ ಇಟ್ಟಿದ್ದದು, ಪರ್ಮನೆಂಟ್ ಪ್ರೀತಿ. ಸೊ ಬೈ ಆರ್ಟ್. ಸೊ ಇವತ್ತು ಕೂಡ 100 ಜನ ಅಭಿಮಾನಿಗಳು ಅವ್ರ 77ನೇ ವರ್ಷದ ಹುಟ್ಟುಹಬ್ಬವನ್ನು ಸರಳವಾಗಿ ಕೋವಿಡ್ ಇರೋದ್ರಿಂದ ಕೋವಿಡ್ ಗೈಡ್ಲೈನ್ಸ್ ಮೇಂಟೈನ್ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಆಚರಣೆ ಮಾಡುವಂಥ ಕೆಲಸ. ಮತ್ತು ಇಲ್ಲಿ 100 ಜನ ಕಾರ್ಯಕರ್ತರು ಜಿಲ್ಲಾ ಕಚೇರಿನಲ್ಲಿ ಇವತ್ತು ಕೇಕ್ ಕಟ್ ಮಾಡಿ, ತದನಂತರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮೂಲಕ ಒಂದು ಸರಳವಾಗಿ ಆಚರಣೆ ಮಾಡೋದಕ್ಕೆ ಎಲ್ಲ ಕೂಡ ತಯಾರು ಮಾಡ್ಕೊಂಡು ಮಾಡಿದ್ದಾರೆ ಇವತ್ತು. ಸೊ ಎವರ್ಗ್ರೀನ್ ಪ್ರೀತಿ ಮತ್ತು ವಿಶ್ವಾಸ ನೆಟ್ಟಿದ್ದಾರೆ ಚೆನ್ನಗಪ್ಪನವ್ರಿಗೆ ಹಾಕ್ಕೊಟ್ಟಂಥ ದಾರಿದೀಪವನ್ನು ಇವತ್ತೆಲ್ಲರೂ ಅವ್ರ ಕಾರ್ಯಕರ್ತರು ಫಾಲೋಅಪ್ ಮಾಡ್ತಾವ್ರೆ. ಸೊ ಆ ನಿಟ್ಟಿನಲ್ಲಿ ಅವ್ರ ಕನಸು ಒಂದೇ ಇದ್ದಿದ್ದು ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯನ್ನು ಏನೇನೋ ಮಾಡಿ ಸಿಂಗಲ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡಿಸ್ಬೇಕು ಅನ್ನೋಂಥ ದೊಡ್ಡ ಕನಸು ಅವರಿಗೆ ಮೊದಲಿಂದ ಕೂಡ. ಹಾಗಾಗಿ ಆ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಜೂನ್ ಜುಲೈದ ನಂತರ ತುಮಕೂರು ಜಿಲ್ಲೆಯಲ್ಲಿ 100% ರಾಜಕೀಯ ಧ್ರುವೀಕರಣ ಆಗ್ತದೆ. ಖಡಾಖಂಡಿತವಾಗಿ 7ರಿಂದ 8 ಜನ MLAಗಳು ಗೆಲ್ಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅದೆಲ್ಲ ನಾವೆಲ್ಲ ಕೂತ್ಕೊಂಡು ಎಲ್ಲ ಕಾರ್ಯಕರ್ತರು, ಹಿರಿಯರು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು, ಹಾಲಿ ಶಾಸಕರುಗಳು ಎಲ್ಲ ಒಟ್ಟಿಗೆ ಸೇರಿಸಿ ಪ್ಲ್ಯಾನ್ ಮಾಡ್ತೀವಿ. ನಮಗೆ ನಂಬಿಕೆ ಇದೆ ನೆಕ್ಸ್ಟ್ ಕುಮಾರಣ್ಣ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ. 2023 ಸಿಂಗಲ್ ಗೌರ್ಮೆಂಟ್ ಫಾರ್ಮೇಷನ್ ಆಗಬೇಕು, ರಾಜ್ಯಕ್ಕೆ ಒಂದು ಒಳ್ಳೆಯ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು ಕನಸಿನ ಇದೆಯೇ ನೆನಸು ಮಾಡಲಿಕ್ಕೆ ನಾವು ತಯಾರು ಮಾಡ್ಕೊತಾ ಇದ್ದೀವಿ. ಈ ನಾಡು ಕಂಡಂಥ ಅಪರೂಪದ ರಾಜಕಾರಣಿ ಮಾತಿನಲ್ಲಿ ಹೊರಟು ಮಗುವಿನಂಥ ಮನಸ್ಸು ಕೊಡಗಾಯಿ ದಾನಿ ಕಲಿಯುಗದ ಕರ್ಣ ದೀನ ದಲಿತರ ಆಶಾಕಿರಣ ಮಾಜಿ ಸಚಿವ ಚನ್ನಿಂಗಪ್ಪಾಜಿಯವರ 77ನೇ ಹುಟ್ಟುಹಬ್ಬವನ್ನು ಇವತ್ತು ಜಿಲ್ಲಾ ಜಂತಾಳ ಕಚೇರಿಯಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಈ ಒಂದು ಹುಟ್ಟುಹಬ್ಬದ ಆಚರಣೆಯ ನೇತೃತ್ವವನ್ನು ನಮ್ಮ ಚನ್ನಿಂಗಪ್ಪಾಜಿಯವರ ಸುಪುತ್ರರು ಜನಪ್ರಿಯ ಜನನಾಯಕರಂತ ಸಮಶ್ರೀ ಗೌರಿಶಂಕರಣ್ಣನವರು ಹಾಗೂ ಜಿಲ್ಲಾ ಜಂತಾಳ ಅಧ್ಯಕ್ಷರಂತ ಸಮಶ್ರೀ ಆರ್ ಸಿ ಅಂಜಿನಪ್ಪಣ್ಣವರು ವಹಿಸಿದರು. ತಮಗೆಲ್ಲ ಗೊತ್ತಿರತಕ್ಕಂತೆ ದಾಸೋಹಕ್ಕೆ ರಾಜಕಾರಣದಲ್ಲಿ ದಾಸೋಹಕ್ಕೆ ಹಿಂಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಶಿವಕುಮಾರ ಸ್ವಾಮೀಜಿನೋ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ದಾಸೋಹಕ್ಕೆ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಚನ್ನಿಂಗಪ್ಪಾಜಿಯರು ಅಂತ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಅವರ ಅನ್ನ ಸಾವಿರಾರ್ಜನಕ್ಕೆ ಇವತ್ತು ಅವರ ವಿದ್ಯಾದಾನ ಮಾಡೋದ್ರ ಮುಖಾಂತರ ದಾಸೋಹ ಮಾಡೋದ್ರ ಮುಖಾಂತರ ಇವತ್ತು ಭಾಳಷ್ಟು ಜನ ಇವತ್ತು ಚನ್ನಿಂಗಪ್ಪಾಜಿಯವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ಜಿಲ್ಲಾ ಜನತಾಡ ಆರ್ ಸಿ ಅಂಜನಪ್ಪ ಅಧ್ಯಕ್ಷತೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ.